ಸಾಂಗ್ ನೋಡುವಾಗ ಅನಿಸಿದ್ದು ತುಂಬಾ ಪ್ಯಾಂಪರ್ ಮಾಡ್ತಾರೆ ಇಲ್ಲ ಕಾಟ ಕೊಡ್ತಾನೆ ನನಗೆ ಅವನು ಆಕ್ಚುಲಿ ಸ್ಕ್ರೀನ್ ಟಾಮ್ ಅಂಡ್ ಜೆರಿ ಹಾಗೆ ಇರಬೇಕಲ್ವ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಕಿತ್ತಾಡ್ತಾ ಇರ್ತಾರೆ ಇನ್ಯಾವುದೋ ಟೈಮಲ್ಲಿ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡ್ತೀನಿ ಇನ್ಯಾವುದೋ ಏನೋ ಅವ್ರು ಯಾರೋ ಬಂದು ನಿಮ್ಗೆ ಹರ್ಟ್ ಮಾಡ್ಸಿದ್ದಾರೆ ಅಥವಾ ನಿಮ್ಮವ್ರಿಗೆ ಹರ್ಟ್ ಮಾಡ್ತಿದ್ದಾರೆ ಅಂದಾಗ ಆಬ್ವಿಯಸ್ಲಿ ಅದೊಂದು ಪೊಸೆಸಿವ್ನೆಸ್ ಇದ್ದೇ ಇರುತ್ತೆ ನಮ್ಮವರು ಅಂತ ಅದೆಲ್ಲ ಇದ್ದೇ ಇರುತ್ತೆ ಪ್ಯಾಂಪರ್ ಮಾಡೋದು ಎಲ್ಲ ಈಗ ಒಂದು ಟ್ರೆಂಡ್ ಶುರುವಾಗಿದೆ ಅಂದರೆ ಸೌತ್ ಇಂಡಿಯನ್ ಸಿನಿಮಾದಲ್ಲಿ ಒಂದು ಫ್ಯಾಂಟಸಿ ಸಿನ್ಮಾ ಮಾಸ್ ಈ ಥರ ಒಂದು ಕಲ್ಚರ್ ಜಾನರ್ ಸಿನಿಮಾಗಳು ಬರ್ತದೆ ಈ ಒಂದು ಸಂದರ್ಭದಲ್ಲಿ ಕಾಲಘಟ್ಟದಲ್ಲಿ ಈ ಥರದೊಂದು ಲವ್ ಸ್ಟೋರಿ ಎಷ್ಟು ಅವಶ್ಯಕತೆ ಆ್ಯಕ್ಚುಲಿ ಸಿನಿಮಾಗಳು ಆ ಥರದ್ದು ಬರ್ತಾ ಇದೆ ಬಟ್ ಪ್ರೇಕ್ಷಕರೀಗ ಚೇಂಜ್ ಆಗಿಬಿಟ್ಟಿದ್ದಾರೆ ನೀವೇ ನೋಡ್ತಿರೋ ಹಾಗೆ ಈ ಫ್ಯಾಂಟಸಿ ಅಥವಾ ಈ ಆ್ಯಕ್ಷನ್ ಕಂಪ್ಲೀಟ್ ಕಮರ್ಷಿಯಲ್ ಮೂವೀಸ್ ಅಂತ ಏನೋ ಹೇಳ್ತಾರೆ ಜನ ಆ್ಯಕ್ಚುಲಿ ಅಷ್ಟು ಇಷ್ಟ ಮುಂಚೆ ಇಷ್ಟಪಟ್ಟಷ್ಟು ಇಷ್ಟಪಟ್ಟು ನೋಡ್ತಾ ಇಲ್ಲ ಈಗ ಅವರಿಗೆ ಅದರಲ್ಲಿ ಒಂದು ಏನೋ ಒಂದು ಮೆಸೇಜ್ ಇರಬೇಕು ನೋಡೋಕ್ಕೆ ವಿಜುವಲಿ ತುಂಬ ಚೆನ್ನಾಗಿರಬೇಕು ಕ್ಯಾರೆಕ್ಟರ್ಗಳು ತುಂಬ ಮನಸ್ಸಿಗೆ ಹತ್ತಿರ ಆಗೋ ಥರ ಇರಬೇಕು ಆ ಥರದ್ದು ಟ್ರೆಂಡ್ ಆ್ಯಕ್ಚುಲಿ ಚೇಂಜ್ ಆಗ್ತಾ ಇದೆ ಇವಾಗ ಸೊ ಆ ಒಂದು ಈಗಿನ ಟ್ರೆಂಡ್ ಅಥವಾ ಈಗಿನ ಪ್ರೇಕ್ಷಕರು ಏನು ಇಷ್ಟಪಡ್ತಿದ್ದಾರೆ ಆ ಥರದ ಜಾನರ್ ಜಾನರ್ಗೆ ಡೆಫಿನೆಟ್ಲಿ ಈ ಥರದ್ದು ಒಂದು ಲವ್ ಸ್ಟೋರಿ ತುಂಬ ಹತ್ತಿರ ಆಗುತ್ತೆ ಇಟ್ ಇಸ್ ಡೆಫಿನೆಟ್ಲಿ ಅ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಡೈಲಾಗ್ಸ್ ಅಲ್ಲೊಂದು ಇರುತ್ತೆ ಅದು ಅಲ್ಲಿ ನೋಡಿದ್ವಿ ಈ ಅದು ತುಂಬಾ ಇದೆ ಇವಾಗ ನಾ ಹೇಳಿದೆ ನಿಮಗೆ ನಾನೇ ರೋಡು ನಾನೇ ಎನ್ ಫೀಲ್ಡು ನಾನೇ ಡಸ್ತಿನಿ ಒಂದು ಇನ್ನೊಂದು ನನ್ನ ಫೇವ್ರೆಟ್ ಡೈಲಾಗ್ ಇದೆ ಬೇಸರ ಆಯ್ತು ಅಂತ ಬೇಸರ ಮಾಡಿಕೊಂಡ್ರೆ ಬೇಸರ ಆಗೋದು ನಮಗೆ ತಾನೆ ಅದು ಇಟ್ ಇಸ್ ಅ ವೆರಿ ಸಿಂಪಲ್ ಡೈಲಾಗ್ ಬಟ್ ಇಟ್ ಇಂಪ್ಯಾಕ್ಟ್ ಸೋ ಮಚ್ ಅವ್ರ ಪ್ರತಿಯೊಂದು ಡೈಲಾಗು ಹಾಗೆ ಇದೆ ತುಂಬ ಅವರೇ ಹೇಳ್ತಿರೋ ಹಾಗೆ ತುಂಬ ಕಮರ್ಷಿಯಲ್ಲಾಗಿ ಒಳ್ಳೆ ಮೆಸೇಜ್ನ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ ಆವಾಗಲೇ ಅಲ್ವಾ ಜನಕ್ಕೆ ಅರ್ಥ ಆಗೋದು ತುಂಬ ಆಧ್ಯಾತ್ಮವಾಗಿ ನೋಡಮ್ಮ ನೀನು ಬೇಜಾರು ಮಾಡ್ಕೋಬೇಡ ನಿನಗೆ ಬೇಜಾರಾಗೋದು ಅಂದರೆ ಯಾವನು ಕೇಳಲ್ಲ ಒಂಥರ ಜೋವಿಯಲ್ಲಾಗಿ ಮಗ ನೀನು ಹಿಂಗೆ ಮಾಡಬೇಕು ಮಗ ನೀನು ಹಿಂಗಿದ್ರೆ ಆಗೋಲ್ಲ ಮಗ ನಿನಗೆ ಬೇಜಾರಾಗೋದು ಮಗ ಅಂದಾಗಲೇ ಅರ್ಥ ಆಗೋದು ಸೊ ಅದೇ ಥರ ಹೇಳೋಕ್ಕೆ ಟ್ರೈ ಮಾಡಿದ್ದಾರೆ ಆ್ಯಂಡ್ ಆ ಥರ ಡೈಲಾಗ್ಸ್ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಇದೆ ನನಗೆ ನನಗೆ ಆಗಿದೆ ಅದು ಬೇಸರ ಆಯಿತು ಅಂತ ಬೇಸರ ಮಾಡಿಕೊಂಡ್ರೆ ಬೇಸರ ಆಗೋದು ನಮಗೆ ತಾನೇ ಜನಕ್ಕೆ ಡೆಫಿನೆಟ್ಲಿ ಅದು ಇಷ್ಟ ಆಗೇ ಆಗುತ್ತೆ ಮೇಕಿಂಗ್ ವಿಚಾರದಲ್ಲಿ ಬಂದಾಗ ಇದು ಯಾರು ಮೊದಲ ಸಿನಿಮಾ ಅನ್ಸೋದೇ ಇಲ್ಲ ಆ ಮಟ್ಟಿಗೆ ಒಂದು ತೆಗ್ದಿದ್ದಾರೆ ಆ ಡಿ ಒ ಪಿ ಸಂಕೇತ ಆಗಿರ್ಬೋದು ಮತ್ತು ನಮ್ಮ ಒಂದು ಬಂದದ್ದು ಎಷ್ಟು ಈ ಐ ಟ್ರೂಲಿ ಬ್ಲೆಸ್ ಇವಾಗ ಯಾವುದೇ ತೊಗೊಳ್ಳಿ ಜೋಡಿ ಹಕ್ಕಿ ತಗೊಳ್ಳಿ ಮಾಯಾಬಜಾರ್ ತಗೊಳ್ಳಿ ಟಾಮ್ ಅನ್ಜೀರಿ ತೊಗೊಳ್ಳಿ ಐ ಆಮ್ ಸೋ ಬ್ಲೆಸ್ ಟು ಬಿ ಪಾರ್ಟ್ ಆಫ್ ಸಚ್ ವಂಡರ್ಫುಲ್ ಮೂವೀಸ್ ಈಗ ನೀವೇ ವಿಜಯಲ್ ನೋಡ್ತಿರ್ಬೋದು ಎಷ್ಟು ರಿಚ್ ಆಗಿದೆ ಅನ್ಸದಲ್ಲ ಟೆನ್ ಡಿ ಡೈರೆಕ್ಟರ್ ಆಗಲಿ ಅಥವಾ ನಮ್ಮ ಕ್ಯಾಮ್ರಾ ಒ ಪಿ ಆಗಲಿ ಯಾರೋ ಹೊಸಬರು ಮಾಡ್ತಿದ್ದಾರೆ ಅಂತ ಅನಿಸ್ತಾನೆ ಇಲ್ಲ ಮನು ಮ್ಯಾಥ್ಯೂಸ್ ಅವ್ರ ಮ್ಯಾಥ್ಯೂಸ್ ಹಾಡುಗಳು ಅಷ್ಟೆ ಎಷ್ಟು ಫಸ್ಟ್ ಟೈಮರ್ಸ್ ಅಂತ ಅನ್ಸೋದಿಲ್ಲ ಬಟ್ ಆದ್ರೂ ನಾವು ಫಸ್ಟ್ ಟೈಮರ್ಸ್ ಆಯ್ತಾ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸ ಮಾಡಿ ನಿಮ್ಮ ಮುಂದೆ ಇಷ್ಟ ಒಳ್ಳೆ ಚಿತ್ರ ತರ್ತಾ ಇದೀವಿ ಬಂದ್ ನೋಡ್ಬೇಕು ನವೆಂಬರ್ ಟ್ವೆಲ್ತು ಕೊನೆಯದಾಗಿ ಇಷ್ಟಪಡ್ತೀರಾ ನವೆಂಬರ್ ಟ್ವೆಲ್ತ್ ನಮ್ಮ ಟಾಮ್ ಅಂಡ್ ಜೆರಿ ಚಿತ್ರ ಬರ್ತಾ ಇದೆ ದಯವಿಟ್ಟು ನೋಡಿ ಇದು ನೋಡೋದ್ರಿಂದ ಒಂದು ಒಳ್ಳೆ ಮೆಸೇಜ್ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ನೀವು ಡೆಫಿನೆಟ್ಲಿ ಏನೋ ಒಂದು ಅಂದ್ಕೊಂಡಿರ್ತೀರಾ ಬಟ್ ಏನೋ ಮಾಡೋಕ್ಕಾಗಿರಲ್ಲ ಯು ವಿಲ್ ಯು ವುಡ್ ಇನ್ನೇನೋ ಒಂದು ಬ್ಯಾಗೇಜಲ್ಲಿ ಕಲ್ತ್ಕೊಂಬಿಟ್ಟಿರ್ತೀರಾ ಇದರಿಂದ ನಿಮ್ಮ ಆ ಏನೋ ಒಂದು ಥಾಟ್ ಡೆಫಿನೆಟ್ಲಿ ಸ್ಟ್ರೈಕ್ ಆಗೇ ಆಗುತ್ತೆ ತುಂಬ ಇಷ್ಟಪಡ್ತೀರ ತುಂಬ ನಕ್ತಿ ಹೊಟ್ಟೆ ತುಂಬ ನಾಗ್ತೀರಾ ಕಣ್ ತುಂಬಾ ಅಳ್ತೀರಾ ಬೇಜಾರು ಮಾಡ್ಕೋತೀರಾ ಬಟ್ ಹೋಗ್ತಾ ಒಂದೊಳ್ಳೆ ಮೆಸೇಜ್ ತಕೊಂಡು ಹೋಗ್ತೀರಾ ದಯವಿಟ್ಟು ಬಂದು ನಮ್ಮ ಚಿತ್ರನ ಚಿತ್ರ ಮಂದಿರದಲ್ಲೇ ನೋಡಿ ಥ್ಯಾಂಕ್ ಯು ಸೊ ಮಚ್ ಚೈತ್ರ ಅವರು ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಸ್ ಇದಿಷ್ಟು ಚೈತ್ರ ರಾವ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಲೋಕೇಶ್ ಕನ್ನಡ ಪಿಕ್ಚರ್